ನಮಸ್ಕಾರ. ಕಾಫಿ ಕುಡಿತಾ ವಿಡಿಯೋ ನೋಡೋ ಕಾಫಿ ಟೈಮ್ಗೆ ಎಲ್ರಿಗೂ ವೆಲ್ಕಮ್. ಮತ್ತು ಪದಾರ್ಥ ಅಥವಾ ನಶೆ ಭರಿಸ್ತಕ್ಕಂಥ ಪದಾರ್ಥ ಓಪಿಯಂ ಅಥವಾ ಅಫೀಮು ಎಲ್ರಿಗೂ ಗೊತ್ತೇ ಇದೆ. ಇದರ ಶೇಕಡ 70 ಭಾಗವನ್ನು ಕೇವಲ ಅಫ್ಘಾನಿಸ್ತಾನ ಒಂದೇ ಬೆಳೀತದೆ. 2000 ಈ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡಂತಹ ತಾಲಿಬಾನ್ ಮುಖ್ಯಸ್ಥ ಮೊಹಮ್ಮದ್ ಒಮರ್ ಇದನ್ನು ಬ್ಯಾನ್ ಮಾಡ್ತಾರೆ, ಓಪಿಯಂ ಬೆಳೆಯನ್ನೇ ಬ್ಯಾನ್ ಮಾಡ್ತಾರೆ. ಆಗ ಇಡೀ ವಿಶ್ವದಲ್ಲೇ ಓಪಿಯಂನ ಬೇಡಿಕೆ ಜಾಸ್ತಿ ಆಗ್ತದೆ, ಪೂರೈಕೆ ಕಡಿಮೆ ಆಗ್ತದೆ, ಅದರ ಬೆಲೆ ಕೂಡ ಆಕಾಶಕ್ಕೆ ಏರಿಬಿಡುತ್ತೆ. ಈ ತಾಲಿಬಾನ್ ಮುಖ್ಯಸ್ಥ ಮೊಹಮ್ಮದ್ ಒಮರ್ 1996 ಅಲ್ಲಿನ ರಾಷ್ಟ್ರಗೀತೆಯನ್ನೇ ಬ್ಯಾನ್ ಮಾಡ್ತಾನೆ. ಯಾಕೆ ಅಂತಂದರೆ ಇಸ್ಲಾಂನಲ್ಲಿ ಸಂಗೀತಕ್ಕೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ 1996 ಯಾವುದೇ ರಾಷ್ಟ್ರಗೀತೆ ಇರಲಿಲ್ಲ. ಇನ್ನೂ ಸ್ವಾರಸ್ಯ ಅನ್ನೋದಾದರೆ ಇಂದಿನ ಜನಸಂಖ್ಯೆಯನ್ನು ನಾವು ಗಮನಿಸೋದಾದರೆ, ಅಫ್ಘಾನಿಸ್ತಾನದ ಜನಸಂಖ್ಯೆಯನ್ನು ಗಮನಿಸೋದಾದರೆ ಅಲ್ಲಿನ ಶೇಕಡ 70 ಜನ ಕೇವಲ 25 ವರ್ಷದ ಒಳಗಿನವರು. ವಿಶ್ವದ ಅತ್ಯಂತ ಯುವ ದೇಶ. ತಮಾಷೆ ಏನು ಅಂತಂದರೆ ಇದು ಭಾರತದ ಮಿತ್ರ ದೇಶ ಕೂಡ ಹೌದು. ಅಫ್ಘಾನಿಸ್ತಾನಕ್ಕೊಂದು ಲೈಕ್ ಸಿಗುತ್ತೆ ಅಲ್ವೇ?